वेलकम टू विज्ञान जगत्तु। इवत्तु नावु 8ने तरगतिय होस पाठ्यक्रमदल्लिरुवंत 9ने अध्याय शब्द अन्नुवंत पाठद प्रश्नोत्तरगळन्नु नोड्ता होगोण। बन्नि हागाद्रे नम्म मोदलने प्रश्ने इदे, शब्द प्रसारवागुवुदु आप्शन्स् इदावे, अनिलगळ मूलक मात्र, घनगळ मूलक मात्र, द्रवगळ मूलक मात्र, घन द्रव अनिलगळ मूलक अंत। आन्सर् एक्साक्ट्ली घन द्रव अनिलगळ मूलक। 2ने प्रश्ने, ಈ ಕೆಳಗಿನ ಧ್ವನಿಗಳಲ್ಲಿ ಯಾರ ಧ್ವನಿ ಕನಿಷ್ಠ ಆವೃತ್ತಿಯನ್ನು ಹೊಂದಿದೆ? ಹೆಣ್ಣು ಮಗು, ಗಂಡು ಮಗು, ಪುರುಷ, ಮಹಿಳೆ ಅಂತಿದೆ. ಆನ್ಸರ್ ಪುರುಷ. 3ನೇದು, ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದವುಗಳಿಗೆ ಸರಿ ಮತ್ತು ತಪ್ಪುಗಳಿಗೆ ತಪ್ಪು ಎಂದು ಗುರುತಿಸಿ ಅಂತ ಹೇಳ್ತಿದ್ದಾರೆ. ಹೇಳಿಕೆಗಳು ಸರಿಯೋ ತಪ್ಪು ಅಂತ ಹೇಳಬೇಕು. ಶಬ್ದವು ನಿರ್ವಾತದಲ್ಲಿ ಪ್ರಸಾರವಾಗುವುದಿಲ್ಲ. ಸರಿ, ಕಂಪಿಸುತ್ತಿರುವ ವಸ್ತು 1 ಸೆಕೆಂಡ್ನಲ್ಲಿ ಉಂಟು ಮಾಡುವ ಆಂದೋಲನಗಳ ಸಂಖ್ಯೆಯನ್ನು ಕಾಲಾವಧಿ ಎಂದು ಕರೆಯುತ್ತಾರೆ. ತಪ್ಪು, ಕಂಪನದ ಪಾರವು ಹೆಚ್ಚಿದರೆ ಶಬ್ದ ಕ್ಷೀಣಿಸುತ್ತದೆ. ತಪ್ಪು, ಮಾನವನ ಕಿವಿಗಳಿಗೆ ಶ್ರವಣ ವ್ಯಾಪ್ತಿ 20 Hz ದಿಂದ 20,000 Hz. ಸರಿ, ಕಂಪನ ಆವೃತ್ತಿ ಕಡಿಮೆ ಇದ್ದಷ್ಟು ಸ್ಥಾಯಿ ಅಧಿಕ. ತಪ್ಪು, ಅನಗತ್ಯ ಅಥವಾ ಅಹಿತಕರ ಶಬ್ದವನ್ನು ಸಂಗೀತವೆಂದು ಹೇಳಲಾಗುತ್ತದೆ. ತಪ್ಪು, ಶಬ್ದ ಮಾಲಿನ್ಯದವು ಭಾಗಶಃ ಶ್ರವಣ ದೋಷವನ್ನು ಉಂಟು ಮಾಡುತ್ತದೆ. ಸರಿ, ಸೂಕ್ತ ಪದಗಳಿಂದ ಬಿಟ್ಟ ಸ್ಥಳವನ್ನು ತುಂಬ್ರಿ ಅಂತನ್ನೋದು ನಮ್ಮ 4ನೇ ಪ್ರಶ್ನೆ. ಇಲ್ಲಿ ಎ ಕ್ವಶನ್, 1 ಆಂದೋಲನವನ್ನು ಪೂರ್ಣಗೊಳಿಸಲು ತೆಗೆದುಕೊಳ್ಳುವ ಕಾಲವನ್ನು ಕಾಲಾವಧಿ ಎನ್ನುವರು. ಘೋಷವನ್ನು ಪಾರಣ ಕಂಪನದಿಂದ ನಿರ್ಧರಿಸಲಾಗುತ್ತದೆ. ಆವೃತ್ತಿಯ ಏಕಮಾನ ಹರ್ಜ್. ಅನಗತ್ಯ ಶಬ್ದವನ್ನು ಗದ್ದಲ ಎನ್ನುವರು. ಕೀರಲು ಶಬ್ದವನ್ನು ಆವೃತ್ತಿನ ಕಂಪನದಿಂದ ನಿರ್ಧರಿಸಲಾಗುತ್ತದೆ. ನಮ್ಮ 5ನೇ ಪ್ರಶ್ನೆ, 1 ಲೋಲಕವು 4 ಸೆಕೆಂಡ್ನಲ್ಲಿ 40 ಬಾರಿ ಆಂದೋಲನಕ್ಕೊಳಗಾಗುತ್ತದೆ, ಅದರ ಕಾಲಾವಧಿ ಮತ್ತು ಆವೃತ್ತಿಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ನಮಗೆ ಕಾಲಾವಧಿ 4 ಸೆಕೆಂಡ್ ಅಂತ ಕೊಟ್ಟಿದ್ದಾರೆ, ಆಂದೋಲನಗಳ ಸಂಖ್ಯೆ 40 ಅಂತ ಕೊಟ್ಟಿದ್ದಾರೆ. ಕಾಲಾವಧಿ ಈಕ್ವಲ್ ಟು 1/ ಆವೃತ್ತಿ, ದಟ್ ಇಸ್ 1/10, ಇಟ್ ಇಸ್ ಈಕ್ವಲ್ ಟು 0.1 ಸೆಕೆಂಡ್. ಅದೇ ಆವೃತ್ತಿಗೆ ಬಂದರೆ, ಆವೃತ್ತಿ ಈಜ್ಕಲ್ ಟು ಆಂದೋಲನಗಳ ಸಂಖ್ಯೆ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲಾವಧಿ, ಅಂದರೆ 40/4, ಅಂದರೆ 10 Hz ಅಂತ ಆಯಿತು. ಸೊಳ್ಳೆಯು ಸೆಕೆಂಡಿಗೆ 500 ಕಂಪನಗಳಂತೆ ತನ್ನ ರೆಕ್ಕೆಯನ್ನು ಕಂಪಿಸಿದಾಗ ಶಬ್ದವು ಉಂಟಾಗುತ್ತದೆ, ಕಂಪನದ ಕಾಲಾವಧಿ ಎಷ್ಟು ಅಂತ ಕೇಳ್ತಾರೆ. ಇಲ್ಲಿ ಆವೃತ್ತಿ ನಮಗೆ 500 ಸಲ ಕಂಪನ ಆಗ್ತದೆ ಅಂದರೆ 500 Hz ಆಗಿರ್ತದೆ. ಕಾಲಾವಧಿಯನ್ನು ಲೆಕ್ಕ ಮಾಡೋಕ್ಕೆ ಹೋದರೆ ಕಾಲಾವಧಿ ಈಕ್ವಲ್ ಟು 1/ ಆವೃತ್ತಿ, ದಟ್ ಇಸ್ 1/500. ಆನ್ಸರ್ ಈಸ್ 0.002 ಸೆಕೆಂಡ್ಸ್. 7ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಈ ಕೆಳಗಿನ ಸಂಗೀತ ವಾದ್ಯಗಳಲ್ಲಿ ಶಬ್ದ ಉತ್ಪತ್ತಿ ಮಾಡುವ ಭಾಗವನ್ನು ಗುರುತಿಸಿ ಅಂತ ಹೇಳ್ತಿದ್ದಾರೆ. ನಮಗೆ ಕೊಟ್ಟಿರುವಂಥ ಶಬ್ದ ಉತ್ಪತ್ತಿ ಮಾಡುವ ವಾದ್ಯಗಳು ಅಂದರೆ ಮೃದಂಗ, ಸಿತಾರ, ಕೊಳಲು. ನಮ್ಮ 1ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಆನ್ಸರ್ ಮೃದಂಗ. ಇದೊಂದು ವರ್ಧನ ವಾದ್ಯವಾಗಿದೆ. ಇದು ಹಿಗ್ಗಿಸಿ ಎಳೆದ, ಬಿಗಿಗೊಳಿಸಿರುವಂಥ ತೆಳುವಾದ ಚರ್ಮದಿಂದ ಮಾಡಿರುವ ತಲೆಯ ಭಾಗವನ್ನು ಹೊಂದಿದೆ. ತಲೆಯ ಭಾಗವನ್ನು ಬಡಿದಾಗ ಚರ್ಮದ ಕಂಪನದಿಂದ ಶಬ್ದ ಉತ್ಪತ್ತಿಯಾಗ್ತದೆ. ಇನ್ನು ಸಿತಾರಕ್ಕೆ ಬಂದರೆ, ಇದೊಂದು ತಂತಿ ವಾದ್ಯವಾಗಿದೆ. ಇದು ಹಿಗ್ಗಿಸಿ ಎಳೆದು ಬಿಗಿಗೊಳಿಸಿರುವಂಥ ಹಲವು ತಂತಿಗಳನ್ನು ಹೊಂದಿದೆ. ತಂತಿಗಳನ್ನು ಮೀಟಿದಾಗ ಅವುಗಳ ಕಂಪನದಿಂದ ಶಬ್ದ ಉತ್ಪತ್ತಿಯಾಗುತ್ತದೆ. ಕೊಳಲು ಇದೊಂದು ಗಾಳಿ ವಾದ್ಯವಾಗಿದೆ. ಇದು ಅನೇಕ ಸಾಲಿನಲ್ಲಿ ಸೂಕ್ತ ಅಂತರಗಳಲ್ಲಿ ಹಲವು ರಂಧ್ರಗಳನ್ನು ಹೊಂದಿದೆ. ಆ ರಂಧ್ರಗಳ ಮೂಲಕ ಗಾಳಿಯನ್ನು ಊದಿದಾಗ ಗಾಳಿಯ ಕಂಪನದಿಂದ ಶಬ್ದ ಉತ್ಪತ್ತಿಯಾಗುತ್ತದೆ ಅಂತ. ಇನ್ನು ನಮ್ಮ 8ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಸಂಗೀತ ಮತ್ತು ಗದ್ದಲಗಳಿಗಿರುವಂಥ ವ್ಯತ್ಯಾಸವೇನು? ಸಂಗೀತವು ಕೆಲವೊಮ್ಮೆ ಗದ್ದಲವಾಗಬಹುದೇ ಅಂತನ್ನುವಂಥ ಪ್ರಶ್ನೆ ತುಂಬ ಚೆನ್ನಾಗಿರೋ ಪ್ರಶ್ನೆ. ಕೇಳಲು ಹಿತಕರವಾಗಿರುವಂಥ ಶಬ್ದವನ್ನು ಸಂಗೀತ ಅಂತಾರೆ, ಅಹಿತಕರವಾದ ಶಬ್ದವನ್ನು ಗದ್ದಲ ಅಂತ ಕರಿತೀವಿ. ವ್ಯತ್ಯಾಸ ಬರ್ತಾ ಹೋದರೆ ಸಂಗೀತ ಕೇಳಲು ಹಿತಕರವಾಗಿರ್ತದೆ, ಗದ್ದಲ ಕೇಳಲು ಕಿರಿಕಿರಿ ಉಂಟು ಮಾಡುತ್ತದೆ. ಇಲ್ಲಿ ಸಂಗೀತಕ್ಕೆ ಉದಾಹರಣೆ ಹೇಳಿದರೆ ಪಿಟೀಲು ವಾದನ, ಪಿಯಾನೋ, ಕೊಳಲು, ತಂಬೂರಿ, ತಬಲ ಮುಂತಾದ ವಾದ್ಯಗಳಿಂದ ಸಂಗೀತ ನಾದ್ಯ ಹೊರಡ್ತದೆ. ಅದೇ ಗದ್ದಲಕ್ಕಂದರೆ ಉದಾಹರಣೆ ವಾಹನಗಳ ಹಾರ್ನ್ಗಳು, ಜನರೇಟರ್ಗಳು, ಪಿಸ್ತೂಲ್ನಿಂದ ಹೊಡೆತ, ಯಂತ್ರದ ಮುಂತಾದ ಭಾಗಗಳಿಂದ ಹೊರಹೊಮ್ಮುವಂಥ ಶಬ್ದಗಳಾಗಿರ್ಬೋದು.
ಸಂಗೀತ ಹೌದು ಕೆಲವೊಮ್ಮೆ ಸಂಗೀತನು ಘೋಷವನ್ನು ಹೆಚ್ಚಿಸಿದಾಗ ಅದು ಗದ್ದಲ ಅನಿಸ್ಕೊಳ್ತದೆ. ಇನ್ನು 9ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ನಿಮ್ಮ ಸುತ್ತಮುತ್ತಲು ಶಬ್ದ ಮಾಲಿನ್ಯಕ್ಕೆ ಕಾರಣವಾಗುವಂಥ ಆಕರಗಳನ್ನು ಪಟ್ಟಿ ಮಾಡಿ ಅಂತ ಹೇಳ್ತಾರೆ. ನಮ್ಮ ಸುತ್ತಮುತ್ತಲಿರುವಂಥ ಶಬ್ದ ಮಾಲಿನ್ಯದ ಆಕರಗಳು ಅಂತಂದರೆ ಹೆಚ್ಚಿನ ಘೋಷದಿಂದ ಕಾರ್ಯನಿರ್ವಹಿಸುತ್ತಿರುವಂಥ ಟಿ ವಿ ಆಗಿರ್ಬೋದು, ಟ್ರಾನ್ಸಿಸ್ಟರ್ಗಳಾಗಿರ್ಬೋದು, ಧ್ವನಿವರ್ಧಕಗಳು, ಪಟಾಕಿ ಸಿಡಿಸುವುದರಿಂದ ಆಗುವಂಥ ಸ್ಫೋಟಕಗಳು, ವಾಹನದ ಹಾರ್ನ್ಗಳ ಶಬ್ದ, ಮಿಕ್ಸಿ, ಕುಕ್ಕರ್ ಮುಂತಾದ ಗೃಹ ಉಪಯೋಗಿ ಉಪಕರಣಗಳು ಶಬ್ದನೂ ಸಹ ಇಲ್ಲಿ ಶಬ್ದ ಮಾಲಿನ್ಯವನ್ನು ಉಂಟು ಮಾಡ್ತದೆ. ಇನ್ನು 10ನೇ ಪ್ರಶ್ನೆಗೆ ಬರ್ತಾ ಇದ್ದೀನಿ. ಶಬ್ದ ಮಾಲಿನ್ಯವು ಮಾನವರಿಗೆ ಹೇಗೆ ಹಾನಿ ಉಂಟು ಮಾಡ್ತತಿ ಎನ್ನುವುದನ್ನು ವಿವರಿಸಿ ಅಂತ. ಉತ್ತರ, ನಮ್ಮ ಸುತ್ತಮುತ್ತಲಿನ ಅಧಿಕ ಗದ್ದಲ ಆರೋಗ್ಯಕ್ಕೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳಿಗೆ ಕಾರಣ ಆಗ್ತದೆ. ಉದಾಹರಣೆಗೆ ನಿದ್ರಾಹೀನತೆ, ಅತಿಯಾದ ರಕ್ತದೊತ್ತಡ, ಆತಂಕ ಮುಂತಾದ ಅಸ್ವಸ್ಥತೆಗಳು ಉಂಟಾಗ್ತವೆ, ಶಬ್ದ ಮಾಲಿನ್ಯದ ಕಾರಣದಿಂದ ಉಂಟಾಗ್ತವೆ. ಅತಿಯಾದ ಶಬ್ದಕ್ಕೆ ನಿರಂತರವಾಗಿ ಗುರಿಯಾಗುವ ವ್ಯಕ್ತಿ ತಾತ್ಕಾಲಿಕ ಅಥವಾ ಕೆಲವೊಮ್ಮೆ ಶಾಶ್ವತವಾಗಿ ಕಿವುಡುತನಕ್ಕೂ ಒಳಗಾಗಬಹುದು. ಇನ್ನು 11ನೇ ಪ್ರಶ್ನೆ ಇದೆ. ನಿಮ್ಮ ಪೋಷಕರು ಒಂದು ಮನೆಯನ್ನು ಕೊಂಡುಕೊಳ್ಳಲಿರುವರು. ಅವರಿಗೆ ರಸ್ತೆ ಬದಿಯಲ್ಲಿರುವಂಥ ಒಂದು ಮನೆ ಮತ್ತು ರಸ್ತೆಯಿಂದ ದೂರವಿರುವ 3ನೇ ಗಲ್ಲಿಯಲ್ಲಿರುವ ಒಂದು ಮನೆಯನ್ನು ಕೊಳ್ಳಲು ಆಹ್ವಾನ ಬಂದಿದೆ. ಯಾವ ಮನೆಯನ್ನು ಕೊಳ್ಳಲು ನೀವು ನಿಮ್ಮ ಪೋಷಕರಿಗೆ ಸಲಹೆ ನೀಡ್ತೀರಿ ಮತ್ತು ನಿಮ್ಮ ಉತ್ತರವನ್ನು ವಿವರಿಸಿರಿ ಅಂತ ಹೇಳಿದ್ರೆ, ರಸ್ತೆ ಬದಿಯಲ್ಲಿರುವಂಥ ಮನೆಯಲ್ಲಿ ಹೆಚ್ಚು ಗದ್ದಲ ಕೇಳಲ್ಪಡ್ತದೆ. ವಾಹನಗಳ ಸಂಚಾರದಿಂದ ಉಂಟಾಗುವ ಗದ್ದಲ ಆ ಮನೆಯಲ್ಲಿ ವಾಸಿಸುವವರಿಗೆ ಕಿರಿಕಿರಿಯನ್ನು ಉಂಟು ಮಾಡ್ತದೆ. ಶಬ್ದದ ಆಕಾರ ಮತ್ತು ಕೇಳುಗರ ನಡುವಿನ ಅಂತರ ಹೆಚ್ಚಾದಂತೆ ಶಬ್ದದ ತೀವ್ರತೆ ಕಡಿಮೆ ಆಗ್ತದೆ. ಆದ್ದರಿಂದ ರಸ್ತೆಯಿಂದ ದೂರವಿರುವಂಥ 3ನೇ ಗಲ್ಲಿಯಲ್ಲಿರುವಂಥ ಮನೆಯನ್ನು ಕೊಳ್ಳುವುದು ಒಳ್ಳೆಯದು ಅನ್ನೋದು ನಮ್ಮ ಸಲಹೆ ಅಂತ. ಇನ್ನು 12ನೇ ಪ್ರಶ್ನೆ ಇದೆ. ಧ್ವನಿ ಪೆಟ್ಟಿಗೆಯ ಚಿತ್ರ ಬರೆಯಿರಿ, ಅದರ ಕಾರ್ಯವನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ವಿವರಿಸಿರಿ ಅಂತ ಹೇಳ್ತಾರೆ. ನಾವು ಚಿತ್ರ ನೋಡಿದ್ದೀವಿ, ತುಂಬ ಈಸಿಯಾದಂಥ ಒಂದು ಧ್ವನಿ ಪೆಟ್ಟಿಗೆಯ ಚಿತ್ರ ಇದೆ. ಮಾನವರಲ್ಲಿ ಶಬ್ದ ಲ್ಯಾರಿಂಗ್ಸ್ ಅಥವಾ ಧ್ವನಿ ಪೆಟ್ಟಿಗೆಯಿಂದ ಉತ್ಪತ್ತಿಯಾಗ್ತದೆ. ಬೆರಳುಗಳನ್ನು ನಿಮ್ಮ ಗಂಟಲಿನ ಮೇಲೇರಿಸಿ ನೀವು ಏನನ್ನಾದರೂ ನುಂಗುವಾಗ ಗಟ್ಟಿಯಾದ ಉಬ್ಬಿದ ಭಾಗವು ಚಲಿಸುವುದೇ ಎಂಬುದನ್ನು ಪರೀಕ್ಷಿಸಿ. ದೇಹದ ಈ ಭಾಗವೇ ಧ್ವನಿ ಪೆಟ್ಟಿಗೆ. ಇದು ಶ್ವಾಸನಾಳದ ಮೇಲ್ತುದಿಯಲ್ಲಿದೆ. ಧ್ವನಿಪೆಟ್ಟಿಗೆ ಅಥವಾ ಧ್ವನಿಪೆಟ್ಟಿಗೆಯ ಉದ್ದಕ್ಕೂ ಎರಡು ಧ್ವನಿ ತಂತುಗಳು ಚಾಚಿಕೊಂಡಿರ್ತವೆ. ಅವುಗಳ ನಡುವೆ ಗಾಳಿಯ ಚಲನೆಗೆ ಸಣ್ಣ ಸೀಳುಕುಂಡಿ ಇದೆ. ಶ್ವಾಸಕೋಶಗಳು ಗಾಳಿಯನ್ನು ಸೀಳುಕುಂಡಿಯ ಮೂಲಕ ಚಲಿಸುವಂತೆ ಮಾಡಿದಾಗ ಧ್ವನಿತಂತುಗಳು ಕಂಪಿಸಿ ಶಬ್ದವನ್ನು ಉಂಟು ಮಾಡುತ್ತವೆ. ಧ್ವನಿತಂತುಗಳಿಗೆ ಜೋಡಣೆಯಾಗಿರುವಂಥ ಮೋಸಖಂಡಗಳು ಧ್ವನಿತಂತುಗಳನ್ನು ಬಿಗಿಗೊಳಿಸುವ ಅಥವಾ ಸಡಿಲಗೊಳಿಸುವ ಕಾರ್ಯವನ್ನು ಮಾಡುತ್ತವೆ. ಧ್ವನಿತಂತುಗಳು ಬಿಗಿಯಾದಾಗ ಮತ್ತು ತೆಳುವಾದಾಗ ಉಂಟಾಗುವ ಧ್ವನಿಯ ಶೈಲಿ ಅಥವಾ ಗುಣಮಟ್ಟ, ಧ್ವನಿತಂತುಗಳು ಸಡಿಲವಾದಾಗ ಮತ್ತು ದಪ್ಪವಾದಾಗ ಉಂಟಾಗುವ ಧ್ವನಿಯ ಶೈಲಿ ಅಥವಾ ಗುಣಮಟ್ಟಕ್ಕಿಂತ ಭಿನ್ನವಾಗಿರ್ತದೆ. ಇನ್ನು ನಮ್ಮ 13ನೇ ಪ್ರಶ್ನೆ ಇದೆ. ಮಿಂಚು ಮತ್ತು ಗುಡುಗು ಏಕಕಾಲದಲ್ಲಿ ಮತ್ತು ನಮ್ಮಿಂದ ಸಮಾನ ದೂರದಲ್ಲಿ ಉಂಟಾಗುತ್ತವೆ. ಮೊದಲು ಮಿಂಚು ಕಾಣಿಸಿಕೊಳ್ಳುತ್ತದೆ, ಸ್ವಲ್ಪ ತಡವಾಗಿ ಗುಡುಗು ಕೇಳಿಸುತ್ತದೆ, ಏಕೆ ನೀವು ವಿವರಿಸಬಲ್ಲೀರಾ ಅಂತನೋದು ಪ್ರಶ್ನೆ. ಆನ್ಸರ್, ಶಬ್ದದ ವೇಗ ಬೆಳಕಿನ ವೇಗಕ್ಕಿಂತ ಕಡಿಮೆ, ಆದ್ದರಿಂದ ಮಿಂಚು ಗುಡುಗು ಏಕಕಾಲದಲ್ಲಿ ನಮ್ಮಿಂದ ಸಮಾನ ದೂರದಲ್ಲಿ ಉಂಟಾದರೂ ನಮಗೆ ಮೊದಲು ಮಿಂಚು ಕಾಣಿಸಿಕೊಳ್ತದೆ, ನಂತರ ತಡವಾಗಿ ಗುಡುಗು ಕೇಳಿಸುತ್ತದೆ. ಇಲ್ಲಿಗೆ ನಮ್ಮ ಪಾಠದಲ್ಲಿರುವಂಥ ಎಲ್ಲ ಪ್ರಶ್ನೆಗಳು ಮುಗಿದು ಇನ್ನು ಹೆಚ್ಚುವರಿ ಪ್ರಶ್ನೆಗಳಿಗೆ ಉತ್ತರ ಹೇಳ್ತಾ ಇದ್ದೇವೆ. 14ನೇ ಪ್ರಶ್ನೆ, ವಸ್ತುಗಳ ಕಂಪನದಿಂದ ಶಬ್ದ ಉತ್ಪತ್ತಿಯಾಗುತ್ತದೆ. ಮಾನವರಲ್ಲಿ ಧ್ವನಿತಂತುಗಳ ಕಂಪನದಿಂದ ಶಬ್ದ ಉತ್ಪತ್ತಿಯಾಗುತ್ತದೆ. ಶಬ್ದವು ನಿರ್ವಾತದಲ್ಲಿ ಪ್ರಸಾರವಾಗುವುದಿಲ್ಲ. ಒಂದು ಸೆಕೆಂಡಿನಲ್ಲಿ ಆಗುವ ಆಂದೋಲನಗಳ ಅಥವಾ ಕಂಪನಗಳನ್ನು ಆವೃತ್ತಿ ಅಂತ ಕರೀತಾರೆ. ಕಂಪನದ ಪಾರ ಅಧಿಕವಾದಷ್ಟು ಘೋಷವು ಅಧಿಕವಾಗಿರುತ್ತದೆ. ಪುರುಷರಲ್ಲಿ ಧ್ವನಿತಂತುಗಳು ಸುಮಾರು 20 mm ಉದ್ದವಿರುತ್ತವೆ. ಮಹಿಳೆಯರಲ್ಲಿ ಇವುಗಳು ಸುಮಾರು 15 mm ಉದ್ದವಿರುತ್ತವೆ. ಪಾತ್ರೆಯಿಂದ ಗಾಳಿಯನ್ನು ಸಂಪೂರ್ಣವಾಗಿ ತೆಗೆದುಹಾಕಿದಾಗ ಪಾತ್ರೆಯಲ್ಲಿ ನಿರ್ವಾತ ಏರ್ಪಟ್ಟಿರುತ್ತದೆ ಎಂದು ಹೇಳಬಹುದು.
ಶಬ್ದದ ಸ್ಥಾಯಿಯನ್ನು ಅದರ ಆವೃತ್ತಿ ನಿರ್ಧರಿಸುತ್ತದೆ. ಮಾನವನ ಕಿವಿಯ ಶಬ್ದ ಸಂವೇದನೆಯ ಆವೃತ್ತಿ ವ್ಯಾಪ್ತಿ ಅಂದಾಜು 20-20,000 ಹರ್ಜ್ ಇರುತ್ತದೆ. ಪರಿಸರದಲ್ಲಿ ಅತಿಯಾದ ಅಥವಾ ಅನಗತ್ಯ ಶಬ್ದಗಳ ಇರುವಿಕೆಯನ್ನು ಶಬ್ದ ಮಾಲಿನ್ಯ ಎನ್ನುತ್ತಾರೆ. ಇನ್ನು ನಮ್ಮ 21ನೇ ಪ್ರಶ್ನೆ, ಆಲಿಸುವಿಕೆ ಎಂದರೇನು? ಕಿವಿಯ ತಮಟೆಯು ಶಬ್ದ ಕಂಪನಗಳನ್ನು ಗ್ರಹಿಸುತ್ತದೆ, ಅದು ಸಂಕೇತಗಳನ್ನು ಮೆದುಳಿಗೆ ರವಾನಿಸುತ್ತದೆ. ಈ ಪ್ರಕ್ರಿಯೆಯನ್ನು ಆಲಿಸುವಿಕೆ ಅಂತ ಕರೀತಾರೆ. ಕಂಪನದ ಆವೃತ್ತಿ ಮತ್ತು ಸ್ಥಾಯಿಗಳ ನಡುವಿನ ಸಂಬಂಧವೇನು? ಕಂಪನದ ಆವೃತ್ತಿ ಅಧಿಕವಾದಷ್ಟು ಸ್ಥಾಯಿಯೂ ಹೆಚ್ಚಾಗ್ತದೆ ಮತ್ತು ಶಬ್ದದ ತೀವ್ರತೆ ಹೆಚ್ಚಾಗ್ತದೆ. ಕಂಪನ ಅಂದ್ರೇನು? ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅಥವಾ ಹಿಂದೆ ಮತ್ತು ಮುಂದೆ ಆಗುವ ವಸ್ತುವಿನ ಚಲನೆಯನ್ನು ಕಂಪನ ಅಂತ ಕರೀತಾರೆ. 28ನೇ ಪ್ರಶ್ನೆ, ಪುರುಷರ ಮಹಿಳೆಯರ ಮತ್ತು ಮಕ್ಕಳ ಧ್ವನಿಗಳು ಏಕೆ ಭಿನ್ನವಾಗಿರುತ್ತವೆ? ಪುರುಷರಲ್ಲಿ ಧ್ವನಿ ತಂತುಗಳು ಸುಮಾರು 20 mm ಉದ್ದವಿರುತ್ತವೆ, ಮಹಿಳೆಯರಲ್ಲಿ 15 mm ಉದ್ದವಿರುತ್ತವೆ. ಮಕ್ಕಳು ಅತಿ ಚಿಕ್ಕದಾದ ಧ್ವನಿ ತಂತುಗಳನ್ನು ಹೊಂದಿರುತ್ತಾರೆ. ಆದ್ದರಿಂದ ಪುರುಷ ಮಹಿಳೆಯರು ಮತ್ತು ಮಕ್ಕಳ ಧ್ವನಿ ಭಿನ್ನವಾಗಿರುತ್ತವೆ. ನಿಮ್ಮ ಕಿವಿಗಳ ಮೂಲಕ ನಾವು ಶಬ್ದವನ್ನು ಹೇಗೆ ಕೇಳುತ್ತೇವೆ ವಿವರಿಸಿ. ರಚನೆಯು ಒಂದು ಆಲಿಕೆಯಂತಿದೆ. ಶಬ್ದವು ಅದರೊಳಗೆ ಪ್ರವೇಶಿಸಿದಾಗ ಅದು ಒಂದು ತೆಳುವಾದ ಹಿಗ್ಗಿದ ಪೊರೆಯನ್ನು ತನ್ನ ತುದಿಯಲ್ಲಿ ಹೊಂದಿರುವ ನಾಳದ ಮೂಲಕ ಚಲಿಸುತ್ತದೆ. ಈ ಪೊರೆಯು ಕಿವಿ ತಮಟೆ ಎಂದು ಕರೀತಾರೆ. ಇದು ಅತ್ಯಂತ ಪ್ರಮುಖವಾದ ಕಾರ್ಯವನ್ನು ನಿರ್ವಹಿಸುತ್ತದೆ. ಕಿವಿ ತಮಟೆ ಬಿಗಿಯಾಗಿ ಎಳೆಯಲ್ಪಟ್ಟ ರಬ್ಬರ್ ಹಾಳೆಯಂತಿದೆ. ಶಬ್ದ ಕಂಪನಗಳು ಕಿವಿ ತಮಟೆಯನ್ನು ಕಂಪಿಸುವಂತೆ ಮಾಡುತ್ತವೆ. ಕಿವಿ ತಮಟೆ ಈ ಕಂಪನಗಳನ್ನು ಕಿವಿಯ ಒಳಕಿವಿಗೆ ವರ್ಗಾಯಿಸುತ್ತವೆ, ಅಲ್ಲಿ ಸಂಕೇತಗಳು ಮೆದುಳಿಗೆ ರವಾನೆಯಾಗುತ್ತವೆ. ಈ ರೀತಿ ನಾವು ಶಬ್ದವನ್ನು ಕೇಳಿಸಿಕೊಳ್ತೀವಿ. ಇನ್ನು ನಮ್ಮ 30ನೇ ಪ್ರಶ್ನೆ, ಶಬ್ದದ ಘೋಷ ಮತ್ತು ಶಬ್ದವನ್ನು ಉಂಟು ಮಾಡುವ ಕಂಪನಕ್ಕಿರುವ ಸಂಬಂಧ ಏನು ಅಂತ. ಶಬ್ದದ ಘೋಷ ಶಬ್ದವನ್ನು ಉಂಟು ಮಾಡುವ ಕಂಪನದ ಪಾರದ ವರ್ಗಕ್ಕೆ ನೇರಾನುಪಾತದಲ್ಲಿರುತ್ತದೆ ಅಂತ. ಶ್ರವ್ಯವಲ್ಲದ ಶಬ್ದ ಎಂದರೇನು? ಪ್ರತಿ ಸೆಕೆಂಡ್ಗೆ 20ಕ್ಕಿಂತ ಕಡಿಮೆ ಕಂಪನವಿರುವಂಥ, ಅಂದರೆ 20 Hz ಕಡಿಮೆ ಆವೃತ್ತಿ ಇರುವಂಥ ಮತ್ತು ಸುಮಾರು 20,000 ಕಂಪನಗಳಿರುವ ಆವೃತ್ತಿ ಶಬ್ದವನ್ನು ಮಾನವನ ಕಿವಿ ಗ್ರಹಿಸಲಾರದು. ಅಂಥ ಶಬ್ದವನ್ನು ಶ್ರವ್ಯವಲ್ಲದ ಶಬ್ದ ಎನ್ನುತ್ತಾರೆ. ಇನ್ನು 32ನೇ ಪ್ರಶ್ನೆ, ಮನೆಗಳಲ್ಲಿ ಗದ್ದಲಕ್ಕೆ ಕಾರಣವಾದ ಮೂಲಗಳು ಯಾವುವು? ಟೆಲಿವಿಷನ್, ಟ್ರಾನ್ಸಿಸ್ಟರ್, ರೇಡಿಯೋ, ಹೆಚ್ಚಿನ ಶಬ್ದ, ಕೆಲವು ಅಡುಗೆ ಮನೆಯ ಸಾಧನಗಳು, ಕೂಲರ್ಗಳು, ಏರ್ ಕಂಡೀಷನರ್ಗಳು ಮುಂತಾದವುಗಳೆಲ್ಲ ಮನೆಗಳಲ್ಲಿ ಗದ್ದಲಕ್ಕೆ ಕಾರಣ ಮೂಲಗಳಾಗಿವೆ. ಇನ್ನು 33ನೇ ಪ್ರಶ್ನೆ, ಶಬ್ದ ಮಾಲಿನ್ಯ ನಿಯಂತ್ರಿಸುವ ಕೆಲವು ಕ್ರಮಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ. ವಿಮಾನದ ಇಂಜಿನ್ಗಳಲ್ಲಿ, ಸಾರಿಗೆ ವಾಹನಗಳಲ್ಲಿ, ಕಾರ್ಖಾನೆಯ ಯಂತ್ರಗಳಲ್ಲಿ, ಗೃಹೋಪಯೋಗಿ ಸಾಧನಗಳಲ್ಲಿ ಶಬ್ದ ನಿವಾರಕಗಳನ್ನು ಅಳವಡಿಸಬೇಕು. ಗದ್ದಲವನ್ನು ಉಂಟು ಮಾಡುವ ಎಲ್ಲ ಕಾರ್ಯಾಚರಣೆಗಳನ್ನು ವಾಸಸ್ಥಳಗಳಿಂದ ದೂರ ನಡೆಸಬೇಕು. ಗದ್ದಲವನ್ನು ಉಂಟು ಮಾಡುವ ಕೈಗಾರಿಕೆಗಳು ವಾಸಸ್ಥಳಗಳಿಂದ ದೂರ ಸ್ಥಾಪಿಸಬೇಕು. ವಾಹನಗಳಲ್ಲಿ ಹಾರ್ನ್ಗಳ ಬಳಕೆಯನ್ನು ಕಡಿಮೆಗೊಳಿಸಬೇಕು. ಟಿವಿ ಮತ್ತು ಮ್ಯೂಸಿಕ್ ಸಿಸ್ಟಮ್ಗಳ ಶಬ್ದ ಕಡಿಮೆಗೊಳಿಸಬೇಕು. ಗದ್ದಲವು ವಾಸಸ್ಥಳಕ್ಕೆ ತಲುಪುವುದನ್ನು ನಿಯಂತ್ರಿಸಲು ಮತ್ತು ಮಾಲಿನ್ಯದಿಂದ ಆಗುವ ಹಾನಿಕಾರಕ ಪರಿಣಾಮಗಳನ್ನು ಕಡಿಮೆಗೊಳಿಸಲು ರಸ್ತೆ ಬದಿಗಳ ಉದ್ದಕ್ಕೂ ಮತ್ತು ಕಟ್ಟಡದ ಸುತ್ತಲೂ ಮರಗಳನ್ನು ಬೆಳೆಸಬೇಕು ಅಂತ ಹೇಳ್ತಾ, ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವು ಇವತ್ತು ಕಲ್ತೀವಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದಗಳು.